ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಕೋವಿಡ್ ಆದ ನಂತರ ಋತ್ವಿಕ್ ಮುರಳೀಧರ್ ನನ್ನ ಹಳೆಯ ಗೆಳೆಯ, ಅದು ಕೊಲೀಗ್ ಇನ್ ದ ಇಂಡಸ್ಟ್ರಿ, ಅವ್ರು ಫೋನ್ ಮಾಡಿಬಿಟ್ಟು ಸರ್ ನಿಮ್ಮನ್ನು ಮೀಟ್ ಮಾಡಬೇಕು, ಡೈರೆಕ್ಟ್ರ ಜೊತೆ ಬರ್ತಾ ಇದ್ದೀನಿ ಅಂತಂದರು. ನಾನೇನೋ ಯಾವುದೋ ಸಿನಿಮಾಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಇರ್ಬೋದು, ಬರ್ತಿದ್ದಾರೆ ಮೀಟ್ ಮಾಡೋಕ್ಕೆ. ಯೂಶ್ವಲಿ ಮೀಟ್ ಮಾಡಲ್ಲ ಪ್ಲೇಬ್ಯಾಕ್ ಸಿಂಗಿಂಗ್ ಎಲ್ಲ, ಹಾಡು ಕಳಿಸ್ಬಿಟ್ಟು ಹೆಂಗಿದೆ ಸರ್ ಕೇಳ್ಬಿಟ್ಟು ಆಮೇಲೆ ಡೇಟ್ ಫಿಕ್ಸ್ ಮಾಡ್ಕೋತಾರೆ. ಬಟ್ ಇವರು ಮೀಟ್ ಮಾಡಿ ಮಾತಾಡಬೇಕು ಅಂದಾಗ ಏನೋ ಸ್ಪೆಷಲ್ ಸಾಂಗ್ ಇರಬೇಕು ಅಂತಂದ್ಬಿಟ್ಟು ವೆನ್ ಐ ಇನ್ವೈಟೆಡ್ ದೆಮ್ ಹೋಮ್, ಮನೆಗೆ ಬಂದ್ಬಿಟ್ಟು ಹಾಡಿಲ್ಲ ಮ್ಯೂಸಿಕ್ ಇಲ್ಲ ಸರ್ ನೀವು ಆ್ಯಕ್ಟ್ ಮಾಡಬೇಕು ಅಂತ ಕೇಳಿದಾಗ ಮನೆ ಬಾಗಿಲು ತರಿಸ್ಬಿಟ್ಟು ಮೊದಲು ಆಚೆ ಹೋಗಿ ಇಟ್ಟು ತಳ್ಳಿದ್ದೆ, ಇದೆಲ್ಲ ಬೇಡ ನನಗೆ ಅಂತ. ಅದಾದಮೇಲೆ ಸತತವಾಗಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಪರ್ಸ್ಯೂ ಮಾಡಿ ನನ್ನ ಎಲ್ಲ ಥರದ್ರೂ ಅಟ್ಯಾಕ್ ಮಾಡಿ ಒಪ್ಪಿಸಿದ್ರು. ನಿಜ ಹೇಳಬೇಕಂದ್ರೆ ಇವತ್ತುವರೆಗೂ ನನಗೆ 100% ಕನ್ವಿಕ್ಷನ್ ಇಲ್ಲ ನಾನು ಆ್ಯಕ್ಟರ್ ಆಗ್ಬೋದು ಅಂತ. ಆದರೆ ಅವರು ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡು ನಿಮ್ಗೆ ಎಲ್ಲ ಆಗುತ್ತೆ ಅಂತ ಹೇಳಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಆ್ಯಕ್ಟ್ ಮಾಡಿಸಿದ್ರು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಶ್ರೀ ಗಣೇಶ್ ನಮ್ಮ ಡೈರೆಕ್ಟರ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ರಿತ್ವಿಕ್ ಮುರಳೀಧರ್, ಇದು ಆಲ್ಸೋ ಅನ್ ಆ್ಯಕ್ಟರ್, ಅವರಿಬ್ಬರು ಹುಚ್ಚುತನ ಸಾಲದು ಅಂತ. ನಮ್ಮ ಪ್ರೊಡ್ಯೂಸರ್ ಕೂಡ ಅವ್ರ ಹುಚ್ಚುತನಕ್ಕೆ ತಗೊಳ್ತ ದುಡ್ಡು ಅಂತ ಖರ್ಚು ಮಾಡಿದ್ದಾರೆ. ನಿಮ್ಮ ಭರವಸೆಗೆ ನಾನು ಚಿರಋಣಿ. ನನ್ನ ಲೈಫ್ನಲ್ಲಿ ಹಲವಾರು ಅವತಾರಗಳನ್ನು ನಾನು ನೋಡಿದ್ದೀನಿ, ಡಾನ್ಸರ್ ಆಗಿ ನೋಡಿದ್ದೀನಿ, ಮೈಕ್ರೋಬಯಾಲಜಿಸ್ಟ್ ಆಗಿ, ಸೈಂಟಿಸ್ಟ್ ಆಗಿ ನೋಡಿದ್ದೀನಿ, ಅದಾದಮೇಲೆ ಸಂಗೀತಗಾರನಾಗಿ ನೋಡಿದ್ದೀನಿ, ಇವತ್ತು ಒಂದು ಆ್ಯಕ್ಟರ್ ಆಗಿ ನನ್ನನ್ನು ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಸೋ ಮಚ್. ಅಂದರೆ ಒಂದೇ ಜೀವನದಲ್ಲಿ ಹಲವಾರು ಜೀವಗಳನ್ನು ನಾನು ಬದುಕಬೇಕು ಅನ್ನೋ ಒಂದು ಆಸೆನಲ್ಲಿ ನೀವು ಕೂಡ ಒಂದು ಮಹತ್ವವಾದ ಒಂದು ಪಾತ್ರನ ನಡೆಸ್ಕೊಟ್ಟಿದ್ದೀನಿ. ತುಂಬ ತುಂಬ ಥ್ಯಾಂಕ್ಸ್. ಇಬ್ಬರು ಅಷ್ಟೇ ನನಗೆ ಪ್ರೊಡ್ಯೂಸರ್ ಅಂತ, ಆ ಪೂಜಾ ನಾಮ ಅಂತ ನನ್ನನ್ನು ರಘು ಅಣ್ಣ ಅಂತ ಕರೆಯೋದು, ಯಾವಾಗಲೂ ಮೆಸೇಜ್ ಮಾಡಿದ್ರು ಅಷ್ಟೇ. ಸೊ ಅಷ್ಟು ಆತ್ಮೀಯತೆಯಿಂದ ಮಾತಾಡಿಸೋದು, ಆಮೇಲೆ ನಡವಳಿಕೆ, ನಮ್ಮ ಟೀಮ್ಗೆ ಕೊಟ್ಟಿರೋ ಸ್ವಾತಂತ್ರ್ಯ ಅತಿ ಮುಖ್ಯವಾದದ್ದು. ಸೊ ಅದು ವೆರಿ ವೆರಿ ರೇರ್ ಇನ್ ದಿಸ್ ಇಂಡಸ್ಟ್ರಿ. ನೀವು ಅಷ್ಟು ನಂಬಿಕೆ ಇಟ್ಕೊಂಡು ಹೊಸ ಹೊಸ ಪ್ರತಿಭೆಗಳಿಗೆ ನೀವು ಬೆಂಬಲ ಕೊಡ್ತಾ ಇರೋದು ನಿಮ್ಮ ದೊಡ್ಡತನ. ಈ ದೊಡ್ಡತನ ನಿಮಗೆ ತುಂಬ ಎತ್ತರದ ಮಟ್ಟಿಗೆ ಕರ್ಕೊಂಡೋಗುತ್ತೆ ಅನ್ನೋ ನಂಬಿಕೆ. ಹಾಗೆ ಆಗಲಿ ಅಂತ ಹಾರೈಸ್ತೀನಿ ನಮ್ಮ ಬ್ಯಾಂಕ್ ಚಿತ್ರದ ಮೂಲಕದಿಂದ. ಹಾಡು ಹೇಳ್ಕೊಂಡಿದ್ದೆ, ಮ್ಯೂಸಿಕ್ ಕಂಪೋಸ್ ಮಾಡಿಕೊಂಡಿದ್ದೆ, ಆ್ಯಕ್ಟಿಂಗ್ ಯಾಕೆ ಮಾಡ್ತಾ ಇದ್ದಾನೆ, ಊದದ್ದು ಕೊಟ್ಬಿಟ್ಟು ಪಾರ್ಸದ್ ಯಾಕೆ ಕೊಟ್ಟ ಅವನಿಗೆ ಅಂತ ಒಂದು ಹೆದರಿಕೆ ಇದೆ ನನಗೆ. ಸೊ ಅದು ಆಗಸ್ಟ್ 18 ನಾನು ಕೂಡ ನನ್ನ ಉಗುರುಗಳನ್ನೆಲ್ಲ ಕಚ್ಚಿ 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 ಉಗುರುಗಳೆಲ್ಲ ಹೋಗಾಯ್ತಾಗಲೆ. ಸೊ ಜನ ಈ ರೂಪದಲ್ಲೂ ಕೂಡ ನನ್ನ ಹಾರೈಸುತ್ತೆ, ಬೆಂಬಲ ಕೊಡುತ್ತೆ ಅಂತ ನಂಬಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರ ಬ್ಯಾಂಗ್ಲೂರ್ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ಥಿಯೇಟ್ರಲ್ಲಿ ಈ ಚಿತ್ರನ ನೋಡಿ ಆನಂದಿಸ್ಬೇಕು. ಹಾಗೂ ಕೊನೆಯದಾಗಿ ನಮ್ಮ ಚಿತ್ರತಂಡದ ಎಲ್ಲ ಟೆಕ್ನಿಷಿಯನ್ಸ್ ಕೂಡ, ಈಗ